ಗೋಶಾಲೆ ನೆರವಿಗೆ ನಿಂತಿದ್ದಾರೆ ನಟ ದರ್ಶನ್ ಹಾಗೂ ಯಶ್. ನಿನ್ನೆ ಗೋಶಾಲೆಗೆ ಮೇವು ರವಾನಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಗೋಶಾಲೆ ನೆರವಿಗೆ ನಟ ದರ್ಶನ್ ಹಾಗೂ ಯಶ್ ನಿಂತ್ಕೊಂಡಿದ್ದಾರೆ. ಗೋಶಾಲೆ ನೆರವಿಗೆ ನಟ ದರ್ಶನ್ ಹಾಗೂ ಯಶ್ ತಮ್ಮ ಸಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಗೋಶಾಲೆಗೆ ಮೇವು ರವಾನಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇಂದು ಮಂಡ್ಯ ಜಿಲ್ಲೆಯ ಗೋಶಾಲೆಗೆ ದಾಸ 15 ಲೋಡ್ ಮೇವನ್ನ ದಾನ ಮಾಡಿದ್ದಾರೆ. ಹಿಂಗೆಲ್ಲ ಗೊತ್ತಿರೋ ಹಾಗೆ ಗೋಶಾಲೆ ಈಗ ಅಳಿವಿನ ಅಂಚಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ನಟ ದರ್ಶನ್ ಹಾಗೆ ಯಶ್ ಗೋಶಾಲೆ ನೆರವಿಗೆ ನಿಂತಿರುವಂಥದ್ದು. ಗೋಶಾಲೆಗೆ 15 ಲೋಡ್ ಮೇವನ್ನು ದಾನ ಮಾಡಿದ್ದಾರೆ. ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರ್ ಬಳಿ ಇರುವ ಗೋಶಾಲೆಗೆ ನಟ ದರ್ಶನ್ ಮೇವು ದಾನ ಮಾಡಿದ್ದಾರೆ. ಇಂದು ಮಂಡ್ಯ ಜಿಲ್ಲೆಯ ಗೋಶಾಲೆಗೆ ಡಿ ಬಾಸ್ 15 ಲೋಡ್ ಮೇವನ್ನು ದಾನ ಮಾಡಿದ್ದಾರೆ. ನಿನ್ನೆ ಮೈಸೂರಿನ ಗೋಶಾಲೆಗೆ ಮೇವು ರವಾನಿಸಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಿನ್ನೆ ಮೈಸೂರಿಗೆ ರವಾನೆ ಮಾಡಲಾಗಿತ್ತು. ಇವತ್ತು ಮಂಡ್ಯ ಜಿಲ್ಲೆಯ ಗೋಶಾಲೆಗೆ 15 ಲೋಡ್ ಮೇವನ್ನು ದಾನ ಮಾಡಲಾಗಿದೆ. ಈ ಮೂಲಕ ಗೋಶಾಲೆಯನ್ನು ಉಳಿಸುವಲ್ಲಿ ತಮ್ಮ ಪಾತ್ರವನ್ನು ತಮ್ಮ ಬೆಂಬಲವನ್ನು ಸೂಚಿಸಲಾಗ್ತಾ ಇದೆ. ಗೋಶಾಲೆ ನೆರವಿಗೆ ನಟ ದರ್ಶನ್ ಹಾಗೂ ಯಶ್ ತಮ್ಮ ಬೆಂಬಲವನ್ನು ಸೂಚಿಸಿರುವಂಥದ್ದು. ನಿನ್ನೆಯಷ್ಟೇ ಮೈಸೂರಿನ ಗೋಶಾಲೆಗೆ ಮೇವು ರವಾನಿಸಲಾಗಿತ್ತು. ಇವತ್ತು ಮಂಡ್ಯ ಜಿಲ್ಲೆಯ ಗೋಶಾಲೆಗೆ ಡಿ ಬಾಸ್ 15 ಲೋಡ್ ಮೇವನ್ನು ದಾನ ಮಾಡಿದ್ದಾರೆ. ಈ ಮೂಲಕ ಗೋಶಾಲೆಯ ಜೊತೆ ನಾವಿದ್ದೀವಿ, ನಾವು ಬೆಂಬಲವನ್ನು ಸೂಚಿಸ್ತಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ಗೋಶಾಲೆಗೆ ಹೆಚ್ಚುವರಿ ಶೆಡ್ ನಿರ್ಮಿಸ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಗೋಶಾಲೆಗೆ ಹೆಚ್ಚುವರಿ ಶೆಡ್ಡನ್ನು ನಿರ್ಮಿಸಲಾಗ್ತಾ ಇದೆ ಯಶ್ನ ವತಿಯಿಂದ. ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರಳ್ಳಿ ಬಳಿ ಇರುವ ಗೋಶಾಲೆಗೆ ಹೆಚ್ಚುವರಿ ಶೆಡ್ಡನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ನಟ ದರ್ಶನ್ ಮೇವನ್ನು ದಾನ ಮಾಡಿದರೆ ನಟ ಯಶ್ ಹೆಚ್ಚುವರಿ ಶೆಡ್ಡನ್ನು ನಿರ್ಮಿಸ್ತಾ ಇದ್ದಾರೆ. ಈ ಮೂಲಕ ಗೋಶಾಲೆಯ ಜೊತೆ ನಾವಿದ್ದೀವಿ ಅಂತ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಕಳೆದ 2 ತಿಂಗಳಿನಿಂದ ಈ ಕೆಲಸ ನಡೀತಾ ಇದೆ. ಸುಮಾರು 12-15 ಲಕ್ಷಕ್ಕೂ ಹೆಚ್ಚು ಖರ್ಚಾಗಲಿದೆ. ಗೋಶಾಲೆ ನೆರವಿಗೆ ನಟ ದರ್ಶನ್ ಹಾಗೂ ಯಶ್ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಗೋಶಾಲೆ ಈಗ ಅಳಿವಿನ ಅಂಚಿಗೆ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಗೋಶಾಲೆಗೆ ನಮ್ಮ ಬೆಂಬಲ ಇದ್ದೇ ಇದೆ ಅಂತ ನಟ ದರ್ಶನ್ ಹಾಗೂ ಯಶ್ ತಮ್ಮ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಗೋಶಾಲೆಗೆ ಹೆಚ್ಚುವರಿ ಶೆಡ್ಡನ್ನು ನಿರ್ಮಿಸ್ತಾ ಇದ್ದಾರೆ ನಟ ಯಶ್. ಇನ್ನು ನೆನ್ನೆಯಷ್ಟೇ ಮೈಸೂರಿಗೆ ಮೇವನ್ನು ರವಾನೆ ಮಾಡಲಾಗಿತ್ತು. ಇವತ್ತು ಮಂಡ್ಯಗೂ ಕೂಡ 15 ಲೋಡ್ ಮೇವನ್ನು ರವಾನೆ ಮಾಡಲಾಗ್ತಾ ಇದೆ. ಓಕೆ, ನೀವೀಗ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು ನಟ ದರ್ಶನ್ ಮಂಡ್ಯದಲ್ಲಿರುವಂತಹ ಗೋಶಾಲೆಗೆ 15 ಲೋಡ್ ಮೇವನ್ನು ರವಾನೆ ಮಾಡ್ತಾ ಇರುವಂತಹ ದೃಶ್ಯ. ಜೊತೆಗೆ ನಟ ಯಶ್ ಕೂಡ ಶೆಡ್ಡನ್ನು ನಿರ್ಮಾಣ ಮಾಡೋದ್ರಲ್ಲಿ ತಮ್ಮ ಕೈಯನ್ನು ಜೋಡಿಸಿದ್ದಾರೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ಗೆ ಪ್ರಾಣಿಗಳಂದರೆ ಎಷ್ಟು ಇಷ್ಟ ಅನ್ನೋದು ಗೊತ್ತೇ ಇದೆ. ಈ ನಿಟ್ಟಿನಲ್ಲಿ ಗೋವಿಗೂ ಕೂಡ ತಮ್ಮ ಬೆಂಬಲವಿದೆ ಅನ್ನೋದನ್ನು ಈ ಮೂಲಕ ಮೇವನ್ನು ರವಾನೆ ಮಾಡುವ ಮೂಲಕ ಸಂದೇಶವನ್ನು ಸಾರಿದ್ದಾರೆ. ಗೋಶಾಲೆಗೆ ಹೆಚ್ಚುವರಿ ಶೆಡ್ಡನ್ನು ನಿರ್ಮಿಸೋದ್ರಲ್ಲಿ ನಟ ಯಶ್ ಕೂಡ ಜಾಯ್ನ್ ಆಗಿದ್ದಾರೆ. ದೊಡ್ಡ ಬ್ಯಾಡರಹಳ್ಳಿ ಬಳಿ ಇರುವ ಗೋಶಾಲೆಗೆ ಶೆಡ್ಡನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದನ್ನು ಮತ್ತೊಂದು ದೃಶ್ಯದಲ್ಲಿ ಕೂಡ ನೀವು ಗಮನಿಸಬಹುದು. ನಿನ್ನೆಯಷ್ಟೇ ಮೈಸೂರಿಗೆ ಮೇವನ್ನು ರವಾನೆ ಮಾಡಲಾಗಿತ್ತು. ಇವತ್ತು ಮಂಡ್ಯದಲ್ಲಿರುವಂತಹ ಗೋಶಾಲೆಗೆ 15 ಲೋಡ್ ಮೇವನ್ನು ಟ್ರ್ಯಾಕ್ಟರ್ ಮೂಲಕ ಕಳಿಸಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಟ್ರ್ಯಾಕ್ಟರ್ನಲ್ಲಿ 15 ಲೋಡ್ ಮೇವನ್ನು ಗೋಶಾಲೆಗೆ ಕಳುಹಿಸ್ತಾ ಇರುವಂತಹ ದೃಶ್ಯವನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಿ.